ಅಂತದ್ದು ಅನೇಕರು ಮಾತನಾಡ್ತಾರೆ. ಅದೇ ರೀತಿ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವ್ರಿಗೂ ಕೂಡ ಒಂದು ದೈವ ಶಕ್ತಿ, ಒಂದು ದೈವ ಬಲ, ಒಂದು ದೈವ ಸ್ವರೂಪೆಯಾದಂತಹ ನರೇಂದ್ರ ಮೋದಿಜಿ ಅವರಿಗೆ ಇಡೀ ಭಾರತ ದೇಶ ಈ ಬಾರಿ ಮತ್ತೊಮ್ಮೆ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನೋಡ್ಲಿಕ್ಕೆ ಆ ಒಂದು ಕ್ಷಣ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೇವೆ. ನಾನಿವತ್ತು ನೆನೆಸ್ಕೊಳ್ಬೇಕಾಗ್ತದೆ, ಇವತ್ತೆಲ್ಲಾದ್ರೂ ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಒಂದು ಕೂಗು, ಒಂದು ಅಲೆ ಇಡೀ ಭಾರತ ದೇಶದಲ್ಲಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅನ್ಬೇಕಣ. ಬತ್ತೀನಿ ಅಲ್ಲಿಗೆ ಬತ್ತೀನಿ ಕಣ. ಜನವರಿ 22 ನಮ್ಮ ಭಾರತ ದೇಶದಲ್ಲಿ ಒಂದು ಐತಿಹಾಸಿಕವಾದಂತ ಒಂದು ಕ್ಷಣ. ಪ್ರತಿಯೊಬ್ಬ ಭಾರತೀಯರು ಕೂಡ ತಲೆಯನ್ನ ಎತ್ಕೊಂಡು ತಿರ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕಳೆದ 500 ವರ್ಷದಿಂದ ನಮ್ಮ ಪೂರ್ವಿಕರು ಅಯೋಧ್ಯವನ್ನು ಸ್ಥಾಪನೆ ಮಾಡಬೇಕು, ಲೋಕಾರ್ಪಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಹೋರಾಟವನ್ನೇ ನಡೆಸಿದ್ರು. ಜನವರಿ 22 ಆ ಒಂದು ಕ್ಷಣ ನಾವೀಗಾಗಲೇ ನೋಡಿರ್ತಕ್ಕಂಥದ್ದಣ್ಣ.